ವಿರಾಮದ ನಂತರ ಮತ್ತೊಮ್ಮೆ ನೂತನ ನ್ಯೂಸ್ಗೆ ಸ್ವಾಗತ. ಟೀಂ ಇಂಡಿಯಾದ ಯಶಸ್ವಿ ನಾಯಕರಲ್ಲಿ ಒಬ್ಬರಾದ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದಲ್ಲಿ ಭಾರತ 2011 ಏಕದಿನ ವಿಶ್ವಕಪ್ ಟ್ರೋಫಿಗೆ ಮುತ್ತಿಕ್ಕಿರುವ ಸಂಗತಿ ಎಲ್ಲರಿಗೂ ಗೊತ್ತಿದೆ. ಆದರೆ ಫೈನಲ್ ಪಂದ್ಯದಲ್ಲಿ ನಡೆದ ಒಂದು ಆಶ್ಚರ್ಯಕರ ಸಂಗತಿ ಎಂದರೆ ಯುವರಾಜ್ ಸಿಂಗ್ಗಿಂತಲೂ ಮೊದಲೇ ಧೋನಿ ಬ್ಯಾಟಿಂಗ್ ಮಾಡಲು ಇಳಿದಿದ್ದು. ಇದೀಗ ಧೋನಿ ಖುದ್ದಾಗಿ ಕಾರಣ ಬಿಚ್ಚಿಟ್ಟಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಮೊದಲ ಬ್ಯಾಟ್ ಮಾಡಿದ್ದ ಶ್ರೀಲಂಕಾ ತಂಡ 6 ವಿಕೆಟ್ ಕಳೆದುಕೊಂಡು 274 ರನ್ ಗಳಿಕೆ ಮಾಡಿತ್ತು. ಇದರ ಬೆನ್ನತ್ತಿದ ಭಾರತದ ಆರಂಭಿಕವಾದ ವೀರೇಂದ್ರ ಸೆಹ್ವಾಗ್ ಹಾಗೂ ಸಚಿನ್ ತೆಂಡೂಲ್ಕರ್ ವಿಕೆಟ್ ಬೇಗನೆ ಕಳೆದುಕೊಂಡು ಆಘಾತವಾಗಿತ್ತು. ಈ ವೇಳೆ ಗೌತಮ್ ಗಂಭೀರ್ಗೆ ಸಾಥ್ ನೀಡಿದ್ದ ಕೊಹ್ಲಿ ಉತ್ತಮ ಇನಿಂಗ್ಸ್ ಆಡಿದ್ರು. ಆದರೆ ಕೊಹ್ಲಿ ವಿಕೆಟ್ ಬೀಳುತ್ತಿದ್ದಂತೆ ಆಲ್ರೌಂಡರ್ ಯುವರಾಜ್ ಸಿಂಗ್ ಕಣಕ್ಕಿಳಿಯಬೇಕಾಯಿತು. ಈ ವೇಳೆ ನಿರ್ಧಾರ ತೆಗೆದುಕೊಂಡಿದ್ದ ಧೋನಿ ತಾವೇ ಖುದ್ದಾಗಿ ಮೈದಾನಕ್ಕಿಳಿದು ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ಮಹೇಂದ್ರ ಸಿಂಗ್ ಧೋನಿ ತಿಳಿಸಿರುವ ಪ್ರಕಾರ ಆ ವೇಳೆ ಶ್ರೀಲಂಕಾ ತಂಡದಲ್ಲಿ ಅನೇಕ ಬೌಲರ್ ಐಪಿಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡುತ್ತಿದ್ರು. ಪ್ರಮುಖವಾಗಿ ಬೌಲಿಂಗ್ ಮಾಡುತ್ತಿದ್ದ ಕಾರಣ ನಾನು ಈ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ಎಂದಿದ್ದಾರೆ. ತಂಡದ ಭಾಗವಾಗಿದ್ದ ಮುರಳೀಧರನ್ ನನಗೆ ನೆಟ್ನಲ್ಲಿ ಅನೇಕ ಸಲ ಬೌಲರ್ ಮಾಡಿದ್ದ ಕಾರಣ ಸುಲಭವಾಗಿ ರನ್ ಗಳಿಸಬಹುದು ಎಂಬ ಆತ್ಮವಿಶ್ವಾಸ ಇತ್ತು ಎಂದಿದ್ದಾರೆ. ತಂಡಕ್ಕೆ ನಷ್ಟವಾಗಬಹುದು ಎನ್ನುವ ಕಾರಣಕ್ಕೆ ಕೀಪರ್ಗೆ ಕ್ಯಾಪ್ಟನ್ಶಿಪ್ ಕೊಡುವ ಬಗ್ಗೆ ಆಯ್ಕೆ ಸಮಿತಿ ವಿರೋಧ ವ್ಯಕ್ತಪಡಿಸಿತ್ತು. ಆದರೆ ಅವರ ಅಭಿಪ್ರಾಯವನ್ನು ಯಶಸ್ವಿಯಾಗಿ ಬದಲು ಮಾಡಿದ್ದೇನೆ. ಪಂದ್ಯವನ್ನು ವಿಶ್ಲೇಷಿಸಲು ಕ್ಯಾಪ್ಟನ್ಗೆ ಕೀಪರ್ ನೆರವಾಗುತ್ತಾನೆ. ಎಲ್ಲ ಚಟುವಟಿಕೆಗಳನ್ನು ಹತ್ತಿರದಿಂದಲೇ ಗಮನಿಸುವ ಕಾರಣ ಕೀಪರ್ ತನ್ನ ತಂಡಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡಬಹುದು. ಕ್ಯಾಪ್ಟನ್ ಮೇಲಿರುವ ಹೊರೆಯನ್ನು ಸ್ವಲ್ಪ ಮಟ್ಟಿಗೆ ಕೀಪರ್ ಇಳಿಸುತ್ತಾನೆ. ಇದೇ ಕಾರಣಕ್ಕೆ 2 ಸ್ಥಾನ ನಿರ್ವಹಿಸುವುದು ನನಗೆ ಸೂಕ್ತ ಎನಿಸಿತು ಎಂದು ಧೋನಿ ಹೇಳಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇದುವರೆಗೂ ಸಾಕಷ್ಟು ಸಿನಿಮಾಗಳಲ್ಲಿ ಹಾಡಿದ್ದಾರೆ. ಇತ್ತೀಚೆಗೆ ಉಮಿಲ್ ಎಂಬ ತುಳು ಸಿನಿಮಾದಲ್ಲೂ ಅವರು ಹಾಡಿದ್ರು. ಇನ್ನು ಅವರು ಮಠ ಸಿನಿಮಾಗಾಗಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಾಡಿದ್ದ ಉಡಾಳ್ರಪ್ಪೋ ಉಡಾಳ್ರು ಊರ್ ತುಂಬಾ ಉಡಾಳ್ರು ಹಾಡಿನ ವಿಡಿಯೋ ಸಾಂಗ್ ರಿಲೀಸ್ ಆಗಿದೆ. ಉಡಾಳ್ರಪ್ಪೋ ಉಡಾಳ್ರು ಊರ ತುಂಬಾ ಉಡಾಳ್ರು ಶನ್ಯಾರಪ್ಪ ಶನ್ಯಾರು ಕೇರಿ ತುಂಬಾ ಶನ್ಯಾರು ಉಡಾಳ್ರಪ್ಪೋ ಉಡಾಳ್ರು ಊರ ತುಂಬಾ ಉಡಾಳ್ರು ಶನ್ಯಾರಪ್ಪೋ ಶನ್ಯಾರು ಕೇರಿ ತುಂಬಾ ಶನ್ಯಾರು ರೊಕ್ಕ ಮಾಡಕ್ ಕುಂತಾರಿ ಅವು ಹಾರಿ ನಿಂತಾರಿ ಚಜ್ಜಿ ರೊಟ್ಟಿ ಚವಳಿಕಾಯಿ ದುಟ್ಟಿಗೆ ಸೇರ್ ಬದನಿಕಾಯಿ ಚಜ್ಜಿ ರೊಟ್ಟಿ ಚವಳಿಕಾಯಿ ದುಟ್ಟಿಗೆ ಸೇರ್ ಬದನಿಕಾಯಿ. ಈ ಹಾಡನ್ನ ನೋಡಿದ ಮೇಲಂತೂ ಮಟಾಶ್ ಚಿತ್ರದ ಮೇಲಿನ ನಿರೀಕ್ಷೆ ಕುತೂಹಲ ಇನ್ನೂ ಹೆಚ್ಚಿದೆ. ಕೇಳೋದಕ್ಕೆ ಮಾತ್ರವಲ್ಲ ವಿಡಿಯೋ ನೋಡಲು ಅಷ್ಟೇ ಚೆನ್ನಾಗಿದೆ. ಡಿಸೆಂಬರ್ 7ಕ್ಕೆ ಪ್ರೇಕ್ಷಕರೆದುರಿಗೆ ಮಟಾಶ್. ಈ ಹಾಡಿಗೆ ಸುನಿಲ್ ಕುಮಾರ್ ಸುಧಾಕರ್ ಸಾಹಿತ್ಯ ಬರೆದಿದ್ದು, ಎಸ್ ಟಿ ಅರವಿಂದ್ ಸಂಗೀತ ನಿರ್ದೇಶಿಸಿದ್ದಾರೆ. 2016 ನೋಟ್ ಬ್ಯಾನ್ ಆದಾಗ ಏನೆಲ್ಲ ತೊಂದರೆಯಾಯಿತು ಅನ್ನೋ ಕಥಾಹಂದರ ಚಿತ್ರದಲ್ಲಿದೆ. ಇನ್ನು ಚಿತ್ರಕ್ಕೆ ಎಸ್ ಡಿ ಅರವಿಂದ್ ನಿರ್ದೇಶನದ ಜೊತೆಗೆ ಸಂಗೀತದ ಜವಾಬ್ದಾರಿಯನ್ನು ಹೊತ್ತಿರೋದು ವಿಶೇಷ. ಮಟಾಶ್ನಲ್ಲಿ ಸಮರ್ಥ್ ನರಸಿಂಹರಾಜು, ಗಣೇಶ್, ರಜನಿ ಭಾರದ್ವಾಜ್, ರಾಘವೇಂದ್ರ, ಐಶ್ವರ್ಯ ಸಿಂಧೋಗಿ, ವಿ ಮನೋಹರ್, ರಾಘವೇಂದ್ರ ರಾಮಕೊಪ್ಪ ಅಮೋಘ ಸೇರಿದಂತೆ ಹಲವರು ನಟಿಸಿದ್ದಾರೆ. ಜುಗಾರಿ ಕ್ರಾಸ್, ಲಾಸ್ಟ್ ಬಸ್ ಸಿನಿಮಾಗಳ ಸಕ್ಸಸ್ ನಂತರ ಅರವಿಂದ್ ಮಟಾಶ್ ಮೂಲಕ ಮತ್ತೊಮ್ಮೆ ಮ್ಯಾಜಿಕ್ ಮಾಡೋದಕ್ಕೆ ಬರ್ತಿದ್ದಾರೆ. ಈ ಚಿತ್ರಕ್ಕೆ ಸತೀಶ್ ಪತಕ್, ಗಿರೀಶ್ ಪಟೇಲ್, ಚಂದ್ರಶೇಖರ್ ಸನೂರ್ ಮತ್ತು ಎಸ್ ಡಿ ಅರವಿಂದ್ ಬಂಡವಾಳ ಹೂಡಿದ್ದಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಭಟ್ಕಳದಲ್ಲಿ ಅಧಿಕಾರಿಗೆ ಭೂತ ಬಿಡಿಸಿದ ಎಸಿಬಿ ಪೊಲೀಸ್, ಲಾಂಚುಬಾಕ ಹೆಬಳೆ ಪಂಚಾಯತ್ ಗ್ರಾಮ ಲೆಕ್ಕಾಧಿಕಾರಿ ಎಸಿಬಿ ವಲೆಗೆ. ವಿಭಾಗ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಡಾಕ್ಟರ್ ಎವಿ ಬಾಳಿಗ ಸ್ಟೂಡೆಂಟ್ಸ್ ಮಿಂಚು, ಉತ್ತಮ ಸಾಧನೆಯಿಂದ ಮೂವರು ರಾಜ್ಯ ಮಟ್ಟಕ್ಕೆ ಆಯ್ಕೆ. ಟೈಮ್ ಕೆಟ್ರೆ ಹಿಂಗೂ ತಗಲಾಕೊಳ್ತಾನೆ ಚೋರ, ಅಕ್ರಮ ಜಾನುವಾರು ಸಾಗಾಟ ಮಾಡುವಾಗ ಟೂಸ್ ಆಯ್ತು ಟಾಟಾ ಎಸ್, ಉಸಿರುಗಟ್ಟಿ 2 ಜಾನುವಾರು ಸಾವು, ಮಿಕ್ಕವುಗಳ ರಕ್ಷಣೆ.
ವೀಕ್ಷಕರೇ, ಇಲ್ಲಿಗೆ ನಮ್ಮ ನೂತನ ನ್ಯೂಸ್ ಮುಕ್ತಾಯವಾಯಿತು. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ನೂತನ ನ್ಯೂಸ್ನಲ್ಲಿ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನೂತನ ಟಿವಿ. ಹೆಮ್ಮೆಯಿಂದ ಹೇಳಿ, ಇದು ನಮ್ಮ ಚಾನೆಲ್. ನಮಸ್ಕಾರ.